ನಮಸ್ಕಾರ, ಡಾಕ್ಟರ್ ಆಂಜಿನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರೋಲಜಿಸ್ಟ್. ನೋಡಿ, ಇವತ್ತು ನಾನು ಬಹಳ ಇಂಪಾರ್ಟೆಂಟ್ ಆರ್ಗನ್, ನಿಮ್ಮ ಜೇನುದ್ದ ಹೊಟ್ಟೆಯಲ್ಲಿ ದೇವರು ಏನೆಲ್ಲ ಇಟ್ಟಿದ್ದಾನೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಾಲಿಡ್ ಆರ್ಗನ್ನು ಅದು, ಅವೆರಡು ಅಂದರೆ ಒಂದು ಲಿವರ್, ಒಂದು ಸ್ಪ್ಲೀನ್, ಎರಡು ಕಿಡ್ನಿ, ಅವೆರಡು ರೆಟ್ರೋಪೆರಿಟೋನಿಯಲ್, ಒಂದು ಪ್ಯಾಂಕ್ರಿಯಸ್, ಆ್ಯಂಡ್ ಭಾಳ ಜನಕ್ಕೆ ಲೂಮಿನಲ್ ಆರ್ಗನ್, ಸ್ಟಮಕ್ಕು, ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸು. ಇವತ್ತು ಲಿವರ್ ಅದನ್ನು ಮನುಷ್ಯನ ದೇಹದ ಲ್ಯಾಬೊರೇಟ್ರಿ ಅಂತೀವಿ ನಾವು. ನಾನು ಭಾಳ ಸಾರಿ ಹೇಳ್ತೀನಿ, ದೇವರು ಗಂಡು ಮಕ್ಕಳಿಗೆ 1.5 kg ಇರುತ್ತೆ ಲಿವರ್, ಅದೇ ಹೆಣ್ಣು ಮಕ್ಕಳಿಗೆ 1400 g. ನಾನು ಪಬ್ಲಿಕ್ ಟಾಕ್ ಕೊಡೋವಾಗೆ ಕೆಲಸೊಮ್ಮೆ ತಮಾಷೆಗೆ ಹೇಳ್ತೀನಿ, ದೇವರು ಭಾಳ ಬುದ್ಧಿವಂತ, ಹೆಣ್ಣು ಮಕ್ಕಳಿಗೆ 100 g ಯಾಕೆ ಕಡಿಮೆ ಕೊಟ್ಟಿದ್ದಾರೆ ಅಂದರೆ ಹೆಣ್ಣು ಮಕ್ಕಳು ಎಣ್ಣೆ ಹೊಡೆಯಲ್ಲ ಅಂತ. ಸೊ ಈಗ ನಿಮ್ಗೆ ಅರ್ಥ ಆಗಿರಬೇಕು, ಎಣ್ಣೆ ಅಂದರೆ ಆಲ್ಕೋಹಾಲು, ಸ್ಕಾಚ್ ವಿಸ್ಕಿ ಇರ್ಬೋದು, ಎಂಡ ಇರ್ಬೋದು, 3 ಟಾರ್ಗೆಟ್ ಆರ್ಗನ್ನು. ಅದು ಇನ್ನೊಂದು ದಿವಸ ನಿಮಗೆ ಆಲ್ಕೋಹಾಲ್ ಎಫೆಕ್ಟ್ ಬಗ್ಗೆ ಮಾತಾಡ್ತೀನಿ. ಇವತ್ತು ಸೂಕ್ಷ್ಮವಾಗಿ ನೋಡಿ, ಆಲ್ಕೋಹಾಲ್ ತಗೊಳ್ಳೋರಿಗೆ ಫಸ್ಟ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಅದಾದ ನಂತರ ಲಿವರ್ ಹೆಪಟೈಟಿಸ್ ಅಂತಾಗುತ್ತೆ, ಸಿರೋಸಿಸ್ ಆಗುತ್ತೆ. ಇನ್ನೊಂದು ಆರ್ಗನ್ ಇದೆ ಪ್ಯಾಂಕ್ರಿಯಾಸ್ ಅಂತ, ಪ್ಯಾಂಕ್ರೆಟೈಟಿಸ್. ಇವು 3 ಕೂಡ ಆಲ್ಕೋಹಾಲ್ ತಗೊಳ್ಳೋರಿಗೆ ಟಾರ್ಗೆಟ್ ಆರ್ಗನ್. ಇವತ್ತು ಬರೀ ಲಿವರ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅದರೊಳಗಾಗಿ ಈಚೀಚೆಗೆ ಯಾರೇ ಆಗಲಿ ಒಂದು ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಬಂದು, ಸರ್ ನನಗೆ ಫ್ಯಾಟಿ ಲಿವರ್ ಅಂತ ಕೊಟ್ಟಿದ್ದಾರೆ, ಏನು ಮಾಡೋದು ಸರ್ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಕೆಲವು ವಿವರಗಳನ್ನ ಕೊಡ್ತೀನಿ. ಇನ್ನೊಂದು 2-3 ಡಿಸೀಸಸ್ ಭಾಳ ಇಂಪಾರ್ಟೆಂಟು ಲಿವರ್ನಲ್ಲಿ, ನಿಮ್ಮ ಲಿವರ್ನ ಹೆಂಗೆ ಕಾಪಾಡ್ಕೋಬೇಕು, ಏನು ಆಹಾರ ತಿಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅದರೊಳಗಾಗಿ ಜಾಂಡಿಸ್, ಯಾಕಂದರೆ ನಿಮಗೆ ಜಾಂಡಿಸ್ ಅಂದ ತಕ್ಷಣವೇ ಮತ್ತೆ ಲಿವರೇ ಅದಕ್ಕೆ ಕಾರಣ. ಜಾಂಡಿಸ್ ಬಗ್ಗೆ ಜನ ಭಾಳ ಹೆದರ್ಕೋತಾರೆ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈಗ ವೆರಿ ಸಿಂಪಲ್, ನಾರ್ಮಲ್ಲಾಗಿ ನಿಮ್ಮನ್ನು ಏನೇ ಹೊಟ್ಟೆ ನೋವು ಅಂದರೆ ನಾವೊಂದು ಸ್ಕ್ಯಾನ್ ಬರಿತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಕೆಲವು ಕಡೆ 1000 rupees ಮಾಡ್ತಾರೆ, ಗೌರ್ಮೆಂಟ್ ಆಸ್ಪತ್ರೆ ಫ್ರೀ ಮಾಡ್ತಾರೆ, ಕೆಲವು ಕಡೆ 1500. ನಿಜವಾಗ್ಲೂ ಇಟ್ ಈಸ್ ವರ್ತ್ ಇಟ್. ನಿಮ್ಮ 1500 rupees ಹೋದರೂ ಪರವಾಗಿಲ್ಲ, ಒಂದು ಸಾರಿ ಜೀವನದಲ್ಲಿ ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದರ ಅಡ್ವಾಂಟೇಜ್ ಏನಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ರೇಡಿಯೇಷನ್ ಇರೋಲ್ಲ, ನೀವು 20 times ಮಾಡಿಸಿದ್ರು ಕೂಡ ನಿಮ್ಮ ದುಡ್ಡು ಖರ್ಚಾಗುತ್ತೆ. ಅದು ದುಡ್ಡು ಕೂಡ ಸಿ ಟಿ ಸ್ಕ್ಯಾನ್ ಆದರೆ 4000 rupees ಮೇಲಿರುತ್ತೆ, ಆದರೆ ಅಲ್ಟ್ರಾಸೌಂಡ್ 1500 ಒಳಗಡೆ ಇರುತ್ತೆ. ತುಂಬ ನಮಗೆ ಇನ್ಫಾರ್ಮೇಷನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಸಿಗುತ್ತೆ. ಅದು ಮಾಡಿದಾಗೆ ಅವರು ಫ್ಯಾಟಿ ಲಿವರ್ ಅಂತ ಬರೆದಿರ್ತಾರೆ, ಅದ್ರಲ್ಲಿ ನಿಮಗೆ ಗೊಂದಲ ಶುರುವಾಗುತ್ತೆ, ಯಾಕೆ ನನಗೆ ಫ್ಯಾಟಿ ಲಿವರ್? 3 ಕಾರಣ ನಾನು ಸರಳವಾಗಿ ನಿಮ್ಗೆ ಹೇಳ್ಬಿಡ್ತೀನಿ. ಫ್ಯಾಟಿ ಲಿವರ್ ಅಂದರೆ ಗ್ಲಾಬ್ಯೂಲ್ಸ್, ಫ್ಯಾಟ್ ಗ್ಲಾಬ್ಯೂಲ್ಸ್. ನೋಡಿ, ಲಿವರ್ ಈಸ್ ಎ ಸಾಲಿಡ್ ಆರ್ಗನ್. ಲಿವರ್ನಲ್ಲಿ ಹೆಪಾಟಿಕ್ ಸೆಲ್ಸ್ ಇರ್ತವೆ, ಬ್ಲಡ್ ಸೆಲ್ಸ್ ಇರ್ತವೆ, ಬಿಲಿಯರಿ ಟ್ರ್ಯಾಕ್ಟ್ ಇರ್ತವೆ. ಇದು ಅನೇಕ ಔಷಧಿಗಳನ್ನ, ಆಹಾರನ ಡಿಟಾಕ್ಸಿಫೈ ಮಾಡುತ್ತೆ ನಮ್ಮ ಲಿವರು, ಅದರದೇ ಅದ್ರ ಕೆಲಸ. ಬೈಲ್ ಪಿತ್ತವನ್ನು ಉತ್ಪತ್ತಿ ಮಾಡುತ್ತೆ, ಒಂದು ದಿನಕ್ಕೆ 900 ml. ಈ ಪಿತ್ತ ನೀವು ತಿಂದ ಕೊಬ್ಬಿನ ಅಂಶಗಳನ್ನ ಕರಗಿಸ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥ ಒಂದು ಜ್ಯೂಸ್, ಅದು ಬೈಲ್ ಜ್ಯೂಸ್ ಅಂತೀವಿ ನಾವು. ಸೊ ಈಗ ಈ ಫ್ಯಾಟಿ ಲಿವರ್ ಯಾಕಾಯಿತು ಅಂದರೆ 3 ಕಾರಣಗಳು. ನೀವು ಹೆವಿ ವೆಯ್ಟ್ ಇರಬೇಕು, ಅಂದರೆ ತೂಕ ಜಾಸ್ತಿ ಇರೋರಿಗೆ ಎಲ್ಲ ಕಡೆ ಫ್ಯಾಟ್ ಇರುತ್ತೆ, ಅದೇ ರೀತಿ ನಿಮ್ಮ ಲಿವರ್ನಲ್ಲೂ ಫ್ಯಾಟಿ ಇರುತ್ತೆ. ಸೊ ಇದಕ್ಕೆ ಸಿಂಪಲ್ ಆನ್ಸರ್ ಅಂದರೆ ದಯವಿಟ್ಟು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿ. ತೂಕ ಕಡಿಮೆ ಮಾಡ್ಕೊಳ್ಳೋದು ಭಾಳ ಸಿಂಪಲ್ಲು, ಒಂದು ಡಯೆಟ್, ನೀವು ತಿನ್ನೋದನ್ನು ಕಡಿಮೆ ಮಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ತಿಂದಿದ್ದನ್ನು ಖರ್ಚು ಮಾಡಿ, ಖರ್ಚು ಮಾಡೋದು ಅಂದರೆ ಎಕ್ಸಸೈಸ್ ಮಾಡೋದು, ಬೆಸ್ಟ್ ಎಕ್ಸಸೈಸ್ ಇಸ್ ವಾಕಿಂಗ್, ಒಂದು ಮುಗಿದೋಯ್ತು. ಎರಡನೇದು, ನಿಮಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ಲೋ. ಡಯಾಬಿಟೀಸ್ ಇರೋರಿಗೆ ಯಾವಾಗಲೂ ಫ್ಯಾಟಿ ಲಿವರ್ ಇರ್ತದೆ, ಅದರೊಳಗೆ ಇರ್ರೆಗ್ಯುಲರ್ಲಿ ಕಂಟ್ರೋಲ್ ಡಯಾಬಿಟೀಸ್ ಇದ್ದರೆ ಫ್ಯಾಟಿ ಲಿವರ್ ಇರ್ತದೆ. ಅದರಿಂದ ದಯವಿಟ್ಟು ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಮೂರನೇದು ಹೇಳ್ತೀನಿ, ಭಾಳ ಇಂಪಾರ್ಟೆಂಟು ಇದು, ಭಾಳ ಜನಕ್ಕೆ ಆಲ್ಕೋಹಾಲಿಕ್ಸ್ಗೆ ಇದು, ಎಣ್ಣೆ ಹೊಡೆಯೋರು ಅಂತಾರೆ ಸಾಮಾನ್ಯ ಜನರು, ಯಾರು ದಿನ ಎಣ್ಣೆ ಹೊಡಿತಾರಲ್ಲ, ಮೋರ್ ಆಲ್ಕೋಹಾಲ್ ತಗೋತಾರಲ್ಲ, ಅವರಿಗೆ ಫ್ಯಾಟಿ ಲಿವರ್ ಆಗುತ್ತೆ. ಈಗ ಈ ಫ್ಯಾಟಿ ಲಿವರ್ ಬಗ್ಗೆ ಮುಂದಿನ ಯೋಚನೆ ಏನಂದರೆ, ಯಾರೂ ಹೆದರ್ಕೋಬೇಡಿ. ನಾರ್ಮಲ್ ಇವತ್ತು ಎಲ್ಲರ ರಿಪೋರ್ಟ್ನಲ್ಲಿ ಅದು ಇರುತ್ತೆ, ಬಟ್ ಯಾರಿಗೆ ನಾನೇ ಎದುರಿಸ್ತೀನಿ ಅಂದರೆ, ನಿಮಗೆ ಫ್ಯಾಟಿ ಲಿವರ್ ಇದ್ದು ನೀವು ಆಲ್ಕೋಹಾಲಿಕ್ ಇದ್ದರೆ, ನಿಮ್ಮ ಆಲ್ಕೋಹಾಲ್ ಬಿಟ್ಟರೆ ಎಲ್ಲಿವರೆಗೂ ಚೇಂಜಸ್ ಆಗಿದೆಯಲ್ಲ ಅಲ್ಲಿಗೆ ನಿಂತು ಹೋಗುತ್ತೆ. ಹಂಗೆ ನೀವು ಮುಂದುವರಿಸಿದರೆ ನಿಮ್ಮ ಲಿವರ್ನಲ್ಲಿ ಸಿರ್ರೋಸಿಸ್ ಅಂತೀವಿ ನಾವು, ಸಿರ್ರೋಸಿಸ್ ಆಗುತ್ತೆ. ಆಗ ಬರ್ತಾ ಬರ್ತಾ ಶ್ರಿಂಕ್ ಆಗುತ್ತೆ ನಿಮ್ಮ ಲಿವರು.